ಬಿಲ್ಲನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಸ್ವಾಗತಿಸ್ತೇನೆ. ಇದರಲ್ಲಿ ಬಹಳ ಮುಖ್ಯವಾಗಿ ರೈತರ ವಿಚಾರಗಳು ಬಹಳಷ್ಟು ಅಡಗಿದ್ದಾವೆ. ಜೊತೆನಲ್ಲಿ ಯಾವ ಒಂದು ಸ್ಕ್ರಾಪ್ ಅಂತ ಕರಿತೀವಿ ನಾವು, ಅದರಲ್ಲಿ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಬಿಸ್ನೆಸ್ ಇರತಕ್ಕಂಥದ್ದು ಸ್ಕ್ರಾಪ್ನಲ್ಲಿ. ನೀವು ಒಳವಕ್ಕಿ ನೋಡಿದಾಗ ಗೊತ್ತಾಗ್ತದೆ. ಆ ಸ್ಕ್ರಾಪ್ ಬಿಸ್ನೆಸ್ನಲ್ಲಿ ಇವತ್ತಿನವರೆಗೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳುದಿಲ್ಲ, ಕಂಟ್ರೋಲ್ ತರಕ್ಕಾಗಿಲ್ಲ. ಹೈಯೆಸ್ಟ್ ಇನ್ಕಮ್ ಇರತಕ್ಕಂಥ ಜಾಗ, ಅಧಿಕಾರಿಗಳನ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ಈ ಜಿಎಸ್ಟಿಗೆ ಬರ್ತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬರ್ತಕ್ಕಂಥ ಅಧಿಕಾರಿಗಳು ಹನಿಮೂನ್ ಪೀರಿಯಡ್ಗೆ ಬಂದೋಗಂಥ ಅಧಿಕಾರಿಗಳಾಗಬಾರ್ದು. ಆ ಪೋಸ್ಟ್ ಹನಿಮೂನ್ ಪೀರಿಯಡ್ ಆಗಿದೆ. ದಯಮಾಡಿ ಸಭಾಧ್ಯಕ್ಷರು, ದಯಮಾಡಿ ಸಚಿವರು ಬೇಜಾರು ತಪ್ಪಾಗಿ ತಿಳ್ಕೋಬಾರ್ದು. ಹನಿಮೂನ್ ಪೀರಿಯಡ್ಗೆ ಬರ್ತಕ್ಕಂಥ ಆ ಕುರ್ಚಿ ಆಗಿರೋದ್ರಿಂದ ಇವತ್ತು ಈ ವಸೂಲಿ ಕಮ್ಮಿ ಆಗಿದೆ ಅನ್ನೋದನ್ನ ನಾವು ಎಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಕೂರಿಸಬೇಕು ಅಧಿಕಾರಿಗಳನ್ನ. ಅಲ್ಲಿ ಇಚ್ಛಾಶಕ್ತಿ ಇರತಕ್ಕಂಥ ಅಧಿಕಾರಿಗಳು ಕೂರಿಸಬೇಕು. ಇಚ್ಛಾಶಕ್ತಿ ಇರತಕ್ಕಂಥ ಅಧಿಕಾರಿಗಳು ಕೂರಿಸಿದ್ರೆ ನಿಮಗೆ ಸ್ಕ್ರಾಪ್ ಒಂದಲ್ಲೇ ಏನ್ ನಾವು ವಸೂಲಿ ಮಾಡ್ತಾ ಇದ್ದೀವಿ ಆ ವಸೂಲಿ ಡಬಲ್ ಸಿಗ್ತದೆ. ನೀವೇನ್ ನಾವು ಹೋದ ವರ್ಷಕ್ಕಿಂತ ಈ ವರ್ಷ 30% ಜಾಸ್ತಿ ಬಂದಿದೆ, 50% ನೀವು ಸುಮ್ಮನೆ ಕೂತ್ರ ಬರ್ತದ್ರಿ. ಯಾವ ಅಲ್ಲಿ ಕೆಲಸಕ್ಕೆ ಬಾರದ ಅಧಿಕಾರಿ ಹಾಕಿದ್ರು ಈ ಏನ್ ಇನ್ಕಮ್ ಬರ್ತಾ ಇದೆ, ಇದು ಇನ್ಕಮ್ ಬಂದೇ ಬರ್ತದೆ. ಆದ್ರೆ ಎಕ್ಸ್ಟ್ರಾ ನೀವೇನ್ ಮಾಡಿದ್ರಿ ಅನ್ನೋ ವಿಚಾರನ ನಾವು ಅವ್ರ ಹತ್ರ ಕೆಲಸ ತಗೋಬೇಕಲ್ಲ. ದಂಡ ಪೆನಾಲ್ಟಿ ಏನ್ ಹೇಳ್ತೀವಿ ನಾವು, ಅದರಲ್ಲಿ ಏನ್ ಕೆಲಸ ಮಾಡಿದ್ರಿ ಅಂತ ಬೇಕು. ಇವತ್ತು ಇವತ್ತು ಯಾವ್ದೋ ಒಂದು ಶೋರೂಮ್ ನಲ್ಲಿ ಒಂದು ಕಲ್ಯಾಣ ಮಂಡಲದಲ್ಲಿ ಒಂದು ಶೋರೂಮ್ ಹಾಕ್ತಾರೆ. ಆ ಶೋರೂಮ್ ಬಂದು ಅಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಅಲ್ಲಿ ವ್ಯಾಪಾರ ಆ ಶೋರೂಮ್ಗೆ ಏನೇನ್ ತಂದಿದಾನೆ, ಅಲ್ಲಿ ಏನ್ ವ್ಯಾಪಾರ ಆಗುತ್ತೆ, ಅಲ್ಲಿ ಬಿಲ್ ಹಾಕಿ ಕಳಿಸ್ತಕ್ಕಂಥ ವ್ಯವಹಾರ ಆಗಬೇಕು. ಆ ಶೋರೂಮ್ ನಲ್ಲಿ ಬಂದು ಅದೊಂದು ಕಲ್ಯಾಣ ಮಂಡಲದಲ್ಲಿ ಒಂದು ಬಿಸ್ನೆಸ್ ನಡೆಯುತ್ತೆ. ಆ ಬಿಸ್ನೆಸ್ ಅಲ್ಲಿ ವಾಪಸ್ ಅವ್ನ ಕನ್ಸ್ಯೂಮರ್ ತಗೊಂಡು ಮನೆಗೆ ಹೋಗ್ತಾನಲ್ಲ, ಅಲ್ಲಿ ಹೊರಗಡೆ ಜೀಪ್ ಇಟ್ಕೊಂಡು ಅವ್ನ ಮನೆ ಕಾಯ್ತಾ ಇರ್ತಾರೆ, ಅವ್ನ ಮನೆಗೆ ಹೋಗಿ ತಲುಪಂತ ಕನ್ಸ್ಯೂಮರ್ ಇರ್ತಲ್ಲ, ಕನ್ಸ್ಯೂಮರ್ ಮನೆಗೆ ಹೋಗ್ತಾರೆ. ಇದು ಪ್ರತಿನಿತ್ಯ ನಡೀತಾ ಇರತಕ್ಕಂಥ ವಿಚಾರ. ನೀವು ಮೇನ್ ಮಾಡಬೇಕಾದ ಕೆಲಸ ಅಲ್ಲಿದೆ, ಅಲ್ಲಿ ಆ ಕೆಲಸ ಯಾರು ಮಾಡ್ತಾ ಇಲ್ಲ ಇವತ್ತು. ಹಾಗಾಗಿ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿ 16 ಸ್ಕ್ವಾಡ್ ಏನಕ್ಕೆ ಬೇಕ್ರಿ? ಸ್ಕ್ವಾಡು ಏನಕ್ಕೆ ಬೇಕು? ಸ್ಕ್ವಾಡು ನಿಮ್ ಕೆಲಸ ಕರೆಕ್ಟ್ ಆಗಿ ಕೃಷಿ ಮಾಡಿದ್ರೆ. ಇವತ್ತು ಅಡಿಕೆ ನಮ್ಮ ಅರುಣ್ ರವರು ರೈಸ್ ಮಾಡಿದ್ರು, ನಾನೊಬ್ಬ ಅಡಿಕೆ ಬೆಳೆಗಾರ. ಅಡಿಕೆ ವ್ಯಾಪಾರ ಏನು ನಿಮ್ಮ ಎಪಿಎಂಸಿ ಮಾರ್ಕೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಬೀರೂರು ಸಾಗರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಪ್ರಾಪರ್ ಇದು ಒಂದರಲ್ಲೇ ಕೋಟ್ಯಾಂತರ ರೂಪಾಯಿ, ಒಂದು 25 ಲೋಡ್ ಹೋಗುತ್ತೆ ಅಂದ್ರಲ್ಲ, ಒಂದೊಂದು ಜಾಗದಲ್ಲಿ 25 ಲೋಡ್. ಅಲ್ಲಿ ದೇಶಾವರ ಇರ್ಬೋದು, ಸರ್ಕ್ ಇರ್ಬೋದು, ಈ ಚಾಲಿ ಇರ್ಬೋದು, ಇವೆಲ್ಲ ಒಂದೊಂದು 25 ಲೋಡ್ ಹೋಗುತ್ತೆ ಸಚಿವರೇ. ಈಗ ಇದು ಏನಾಗಿದೆ ಬಿಸ್ನೆಸ್? ಈಗಿನ ಕೈ ವ್ಯಾಪಾರ ಜಾಸ್ತಿ ಆಗಿದೆ. ಕೈ ವ್ಯಾಪಾರ ಏನ್ ಮಾಡ್ತಾರೆ, ಮಾರ್ಕೆಟ್ 52,000 ರೂಪಾಯಿ, 57,000 ರೂಪಾಯಿ ಇವತ್ತಿದೆ. ಕೈ ವ್ಯಾಪಾರದಲ್ಲಿ ನಿಮಗೆ 60,000 ಕೊಡ್ತೀನಿ ಅಂತಾನೆ. ಕೈ ವ್ಯಾಪಾರದಲ್ಲಿ ನಿಮಗೆ ಕೈಗೆ ಸಿಕ್ಕದಿಲ್ಲ. ನಿಮಗೆ ಕೈ ವ್ಯಾಪಾರದಲ್ಲಿ ಸುಮಾರು 50-60 ಭಾಗ ಕೈ ವ್ಯಾಪಾರ ಹೋಗ್ತಾ ಇದೆ. ಆ ಕೈ ವ್ಯಾಪಾರ ಇದೆಯಲ್ಲ, ಆ ವ್ಯಾಪಾರ ನಿಮಗೆ ಟ್ಯಾಕ್ಸ್ ಬರ್ತಾ ಇಲ್ಲ. ಇಲ್ಲಿ ಎಲ್ಲ ಮಾರ್ಕೆಟ್ ಏನಾಗಿದೆ ಅಂದ್ರೆ ಅವರ ಕಪಿಮುಷ್ಟಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಸರಿಯಾದಂತಹ ಅಧಿಕಾರಿಗಳು ಕೂಡ ಅವರ ಮೇಲೆ ಕ್ರಮ ಮಾಡೋಕ್ಕಾಗಲ್ಲ. ಪ್ರಭಾವಿಗಳು ವ್ಯಾಪಾರಸ್ಥರು ನಾವಿದೆ. ಈ ವ್ಯಾಪಾರಸ್ಥರು ಇಲ್ಲಿ ಕನ್ಸ್ಯೂಮರ್ ಪಾಪ, ಕನ್ಸ್ಯೂಮರ್ದು ವಿಚಾರನೇ ಇಲ್ಲ ಇಲ್ಲಿ. ಇಲ್ಲಿ ಬೆಳೆಯನ್ನು ರೈತರನ್ನು ವಿಚಾರ ಇಲ್ಲ. ರೈತ ನನಗೆ ಒಳ್ಳೆ ಲಾಭ ಕೊಟ್ಟಾಗ ಯಾಕೆ ಕೊಡಬಾರ್ದು? ಕೊಡ್ತೀವಿ ನಾನು. ಇದು ಆಗ್ತಾ ಇರೋದು ಒಂದು ಸ್ಕ್ರಾಪು, ಒಂದು ಈ ಅಡಿಕೆಯನ್ನ ನೀವು ದಯಮಾಡಿ ನಮಗೆ ರೈತರಿಗೆಲ್ಲ ಒಳ್ಳೆ ರೇಟ್ ಬಂದಿದೆ, ನಾವು ಖುಷಿಲಿದ್ದೀವಿ, ನಾವು 100 ಖುಷಿಲಿದ್ದೀವಿ. ಆದರೆ ಅದರದ್ದು ಆದಾಯ ಮಧ್ಯವರ್ತಿಗಳಿಂದ ಹೋಗ್ತದಲ್ಲ. ಅವ್ರು ಹೇಳಿದ್ರಲ್ಲ ಒಂದು ವೇ ಬಿಲ್ಲಲ್ಲಿ ಒಂದು ಬಿಲ್ಲಲ್ಲಿ 5 ಲೋಡ್ ಹೋಗ್ತದೆ ಅಂತ ಹೇಳೋದು ಸತ್ಯ. ಒಂದೇ ಬಿಲ್ಲಲ್ಲಿ 5 ಲಾರಿ ಹೋಗ್ತದೆ. ಅದಾಗಿಲ್ಲ ಅಂದ್ರೆ ಕೇಳಿ ಎ ಪಿ ಎಂ ಸಿಯಲ್ಲಿ ಸರಿಯಾದವ್ರನ್ನ ಹಾಕಿ. ಯಾವ್ಯಾವ ಚೆಕ್ ಪೋಸ್ಟ್ಗಳು ಇಲ್ವಲ್ಲ ಈಗ, ಆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿ, ಯಾಕಾಗೋದಿಲ್ಲ? ಎಷ್ಟು ಹಂಗಾರೆ ನಾವು ಇಷ್ಟು ಕನ್ಸ್ಯೂಮರ್ ನಾವು ಬೆಳಿತೀವಲ್ಲ, ರೈತರು ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ತೆಗೀರಿ ಅಡಿಕೆ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅಂತ. 1,000 ಎಕರೆಯಲ್ಲಿ, 1,00,000 ಎಕರೆನಲ್ಲಿ ಇವತ್ತು ಅಡಿಕೆ ಪ್ರೊಡಕ್ಷನ್ ಆಗ್ತಾ ಇದೆ. ಆ ಅಡಿಕೆಗೆ ಸರಿಯಾದ ರೀತಿಯಲ್ಲಿ ಇಷ್ಟು ಲೋಡು ಬೆಳಿತೀವಿ ಅಂತ ಹೇಳಿ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಹತ್ರ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ ಪ್ರಕಾರ ನಿಮಗೆ GST ವಸೂಲಾಗಿದೆ ನೋಡಿ. ಇದನ್ನ ದಯಮಾಡಿ ಗಮನ ಮಾಡಬೇಕಾಗ್ತಾ ಇದೆ. ಇವರು ಏನ ನಾವು ಹೋದ ವರ್ಷ ನಾನು ಇಷ್ಟು ಕೋಟಿ ಕೊಟ್ಟಿದ್ದೆ ಅದರಲ್ಲಿ 30-40% ಜಾಸ್ತಿ ವಸೂಲಿ ಮಾಡಿದೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರಲ್ಲ, ನೀವು ಮನೆಯಲ್ಲಿ ಮಲಿಕೊಂಡಿದ್ರು ನಿಮ್ಗೆ ವಸೂಲಿ ಆಗುತ್ತೆ ಸರ್ಕಾರಕ್ಕೆ. ಆದ್ರೆ ಎಕ್ಸ್ಟ್ರಾ ಏನ್ ಮಾಡಿರಿ ಅನ್ನೋ ವಿಚಾರ ಇದೆಯಲ್ಲ, ಅದನ್ನ ದಯಮಾಡಿ ಗಮನ ಮಾಡಿ. ಸ್ಕ್ರಾಪ್ ಬಿಸ್ನೆಸ್ ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಸ್ಕ್ರಾಪ್ ಬಿಸ್ನೆಸ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಬರ್ತಕ್ಕಂಥ ವಿಚಾರ ಏನಿದೆ ಅಲ್ಲಿ ಅಲ್ಲಿ ಇರ್ತಕ್ಕಂಥದ್ದು, ಅದನ್ನ ದಯಮಾಡಿ ಗಮನ ಮಾಡಿದ್ರೆ ಇದ್ರ ಡಬಲ್ ಇನ್ಕಮ್ ಆಗ್ತದೆ.
ಆ ರೀತಿಯಲ್ಲಿ ಕೆಲಸ ಮಾಡತಕ್ಕಂತ ಒಳ್ಳೆ ಇಚ್ಛಾಶಕ್ತಿ ಇರತಕ್ಕಂತ ಅಧಿಕಾರಿಗಳನ್ನ ಅಲ್ಲಿ ಕೂರಿಸಿ ದಯಮಾಡಿ ಏನೋ ಸುಮ್ಮನೆ ಬಂದು ಹೋಗೋಕ್ಕೋಸ್ಕರ ಅಧಿಕಾರಿಗಳು ಕೂರಿಸಬೇಡಿ. ಈ ಬಿಲ್ಲನ್ನು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತೀವಿ, ಒಳ್ಳೇದಾಗಲಿ, ಇದರಿಂದ ಸಾರ್ವಜನಿಕವಾಗಿ ಉತ್ತಮ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀನಿ.